ಎನ್ಡಿಆರ್ ಟಿವಿ ಸಮೀಕ್ಷೆಯ ಪ್ರಕಾರ ಬಿಜೆಪಿ 22, ಕಾಂಗ್ರೆಸ್ 4 ಮತ್ತು ಜೆಡಿಎಸ್ 2 ಸ್ಥಾನದಲ್ಲಿ ಗೆಲ್ಲಬಹುದು. ತೆಲಂಗಾಣದಲ್ಲಿ ಕಾಂಗ್ರೆಸ್ 9, ಬಿಜೆಪಿ 5, ಬಿಆರ್ಎಸ್ 2 ಮತ್ತು ಇತರರು 1 ಸ್ಥಾನದಲ್ಲಿ ಗೆಲ್ಲಲಿದೆ. ಸಮೀಕ್ಷೆಯ ಪ್ರಕಾರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಕಾಂಗ್ರೆಸ್ ಉಳಿಸಿಕೊಳ್ಳಲಿದೆ. ರಾಜ್ಯದಲ್ಲಿ ವೋಟಿಂಗ್ ಮುಗಿದ ಬಳಿಕ ನೀತಿ ಸಂಹಿತೆ ಸಡಿಲ. ತುರ್ತು ತೀರ್ಮಾನಗಳಿಗೆ ಸಿಎಸ್ ಅಧ್ಯಕ್ಷತೆ ಸಮಿತಿಗೆ ಪವರ್. ಜನಪರ ಕೆಲಸಕ್ಕೆ ಅಡ್ಡಿ ಇಲ್ಲ ಎನ್ನುತ್ತಾರೆ ನಿವೃತ್ತ ಸಿಎಸ್ ಪಡೆ. ಮಾರ್ಚ್ 22ರಿಂದ ಐಪಿಎಲ್ ಮಹಾಜಾತ್ರೆ ಆರಂಭ. ಸಮರಕ್ಕೂ ಮುನ್ನ ಐಕಾನಿಕ್ ಕ್ಷಣ ನೆನೆದ ರವೀಂದ್ರ ಜಡೇಜಾ. ಮತ್ತೊಮ್ಮೆ ಮರುಕಳಿಸುತ್ತಾ ಗೋಲ್ಡನ್ ಮೂಮೆಂಟ್. ಲೋಕಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಇಂದಿನಿಂದ ಆರಂಭ. ಏಪ್ರಿಲ್ 19ರಂದು ಲೋಕಸಭೆ ಚುನಾವಣೆ ಮೊದಲ ಹಂತದ ಮತದಾನ. ಮಾರ್ಚ್ 16ರಿಂದಲೇ ದೇಶಾದ್ಯಂತ ಜಾರಿಯಾದ ನೀತಿ ಸಂಹಿತೆ ಜಾರಿಯಾಗಿದೆ. ಬರೋಬ್ಬರಿ 14 ವರ್ಷಗಳ ಬಳಿಕ ಕೇರಳಕ್ಕೆ ಎಂಟ್ರಿ. ವಿಜಯ್ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ಅತಿರೇಕದ ವರ್ತನೆ. ಗೋಟ್ ಚಿತ್ರೀಕರಣವೇ ಸದ್ಯಕ್ಕೆ ಸ್ಥಗಿತಗೊಳಿಸಿದ ಚಿತ್ರತಂಡ.